ಟೂ ಮಂತರ್ ಸಿನಿಮಾದ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗಿ ಮಾತುಕತೆ ಕೂತಿದ್ದೀವಿ. ಈ ಟೈಟಲ್ ಟ್ರ್ಯಾಕ್ನ ಲಾಂಚ್ ಮಾಡಿದವರು ಸ್ಯಾಂಡಲ್ವುಡ್ನ ಒನ್ ಆ್ಯಂಡ್ ಓನ್ಲಿ ಕನಸುಗಾರ ವಿ ರವಿಚಂದ್ರನ್ ಸರ್ ಅವರು. ಅವರು ವೇದಿಕೆ ಮೇಲೆ ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ರು. ಹೌದೌದು. ನನಗೆ ಸರು ನನ್ನ ಫ್ಯಾಮಿಲಿ ಅಂತ ಹೇಳ್ತೀನಿ ನಾನು ಅವ್ರನ್ನ, ನನ್ನ ಗುರು ಅಂತ ಹೇಳ್ತೀನಿ ನಾನು ಅವ್ರನ್ನ. ಒಂಥರ ಫಾದರ್ಲಿ ಫಿಗರು ಸರ್, ನನ್ನ ಆಸ್ತಿ ಅವರು, ಇಡೀ ಚಿತ್ರರಂಗದ ಆಸ್ತಿ. ಕೆಲವು ವ್ಯಕ್ತಿಗಳನ್ನು, ವ್ಯಕ್ತಿತ್ವಗಳನ್ನ ನೋಡಿದಾಗ ಎದೆ ತುಂಬಿ ಬರುತ್ತೆ ಅಂತ ಅನಿಸುತ್ತೆ ಗೊತ್ತಾ. ಅದು ನನಗೆ ಅವರ ಜೊತೆಯಲ್ಲಿರುವಂಥ ಪರ್ಸನಲ್ ಕನೆಕ್ಷನ್. ಅದು ಏನೂ ಗೊತ್ತಿಲ್ಲದೆ ಇದ್ದಂಥ ಕೆಲವು ದಿನಗಳಿತ್ತು ಗೊತ್ತಾ, ಇವತ್ತಿನ ತನಕ ಅವತ್ತಿಂದ ಆ ಪ್ರೀತಿಯಲ್ಲಿ ಯಾವುದೇ ಥರದ ಏರುಪೇರುಗಳನ್ನ ನಾನು ಕಂಡೇ ಇಲ್ಲ ರೀ. ನಾನು ಯಾರು ಇವ್ರಿಗೆ ಹೆಂಗೆ, ನನಗೊಂದೊಂದ್ಸಲ ಯಾವತ್ತೋ ಫೋನ್ ಬರೋದು, ಏನೋ ಮಾಡ್ತಿದ್ಯಾ ಅಂತ ಅನ್ನೋರು. ಯಾವಾಗ ಮೊದಲನೇ ಸಿನಿಮಾದಲ್ಲಿ ಅವಾಗ ತಾನೇ ಪರಿಚಯ. ಏನೋ ಮಾಡ್ತಿದ್ಯಾ ಅಂತ, ಸರ್ ಏನಿಲ್ಲ, ಎಲ್ಲೋ ಭಯ ನಮಗೆ ರವಿ ಸರ್ ಸರ್ ಅದು ಹಂಗೆ ಹೆಸರು ಬಂದ್ರೇ ನಮಗೆ. ನಾನು ಫಸ್ಟ್ ಹೇಳ್ತೀನಿ ಕೇಳಿ, ಇವಾಗ ನಾನು ಒಂದೇ ರಿಂಗಿಗೆ ಎತ್ಕೊಂಡಿಲ್ಲ ಫೋನ್ ನಾನು ಅವ್ರದ್ದು. ಆಮೇಲೆ ನಾನು ಎಷ್ಟೋ ಸಮಯ ಸ್ವಲ್ಪ ಕಂಪೋಸ್ ಮಾಡ್ಕೊಳ್ಳೋದು, ಕಂಪೋಸ್ ಮಾಡ್ಕೊಂಡು ಆಮೇಲೆ ನಾನು ಫೋನ್ ಐತಿ. ಇನ್ನೊಂದ್ಸಲ ನಾನೇ ಮಾಡೋದು, ಸರ್ ಎಲ್ಲೋ ಇದ್ದೆ. ಏನಿಲ್ಲ, ನಿನಗೆ ಫಸ್ಟ್ ಟೈಮ್ ಎತ್ತದಕ್ಕೆ ಭಯ. ಅದು ಗೊತ್ತವ್ರಿಗೆ ಅಂದರೆ ಏನು ಸರ್ ಹೇಳಿ ಸರ್ ಅಂತಂದು, ಏನೋ ಮಾಡ್ತಿದ್ಯಾ, ಎಲ್ಲಿದೆಯಾ ಅಂತ. ಸರ್ ಇಲ್ಲೇ ಇದ್ದೀನಿ ಅಂತ. ಫ್ರೀ ಆಗಿದ್ರೆ ಬಾ ಇಲ್ಲೇ ಅಂತ ಹೋಗೋದು. ಏನಕ್ಕೆ ಕರೆದಿರ್ಬೋದು ಅಂತ ಒಂದಿಷ್ಟು ಮಾತಾಡೋರು ಸರ್. ಪರಿಚಯ ಆದ 3-4 ದಿವಸ ಈ ಥರದೊಂದು ಪ್ರೀತಿ. ನಾನು ಇದು ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಅನ್ನೋದಿದೆ ಗೊತ್ತಾ. ಅಷ್ಟು ನಿಷ್ಕಲ್ಮಶವಾದ ಪ್ರೀತಿ ಅದು. ಸರಿ, ಅಂದರೆ ನಾನು ಅವಾಗ ಏನೂ ಅಂದರೆ ಗೊತ್ತೇ ಇಲ್ಲ ನಾನು ಅಂತ. ಇವತ್ತಿನ ಇದಕ್ಕೆ ನಾವು ಇದನ್ನು ಮಾಡಿದಾಗ ಅವತ್ತು ನಾವು ಭಾಳ ಹೊಸದ ಪರಿಚಯ ನನಗೆ. ಈ ಪ್ರೀತಿಯ ಆಳ ಇದೆ ಗೊತ್ತಾ, ಅದಕ್ಕೆ ಚಿರಋಣಿ ಸರ್. ನಾನು ಈ ಚಿರಋಣಿ ಅನ್ನೋ ವರ್ಡು ಸಣ್ಣದೇನೋ ಅಂತ ಅನಿಸ್ಬಿಡುತ್ತೆ ನನಗೆ. ಭಾಳಷ್ಟು ಪಡ್ಕೊಂಡಿದ್ದೀನಿ ನಾನು ಅವರಿಂದ. ಇದು ಅವರ ದೊಡ್ಡ ಗುಣ ಅಷ್ಟೆ. ಇವತ್ತು ಅಂಥವ್ರು ಬಂದು ಇವತ್ತು ನಮ್ಮ ಸಿನಿಮಾದ ಟೈಟಲ್ ಟ್ರ್ಯಾಕನ್ನು ಇವತ್ತು ರಿಲೀಸ್ ಮಾಡ್ತಾರೆ ಅಂತಂದರೆ, ಆ ಥರದ ಒಂದು ಒಳ್ಳೆ ಮನಸ್ಸುಗಳ ಜೊತೆಯಲ್ಲಿದ್ದಾಗ ಗೆಲುವು ಖಂಡಿತ ಪಕ್ಕ ಅಂತ ಅನ್ನೋವಂಥದ್ದು ನಾನು ಕೇಳಿದ್ದೀನಿ. ನನ್ನ ಅನುಭವದಲ್ಲೂ ಅದು ಆಗಿದೆ. ಸೊ ಈ ಸಿನಿಮಾಗೂ ಅದು ಆಗಲಿ ಅಂತ ಅನ್ನೋದು ನನ್ನ ಆಶಯ. ಸೂಪರ್ ಸರ್. ರವಿ ಸರ್ ಬಗ್ಗೆ ಎಷ್ಟು ಮಾತಾಡಿದ್ರು ಮಾತಾಡೋದು ಇದ್ದೇ ಇರುತ್ತೆ. ಸೊ ಅವರು ಒಂದು ಮಾತು ಹೇಳಿದ್ರಂತೆ ಒಮ್ಮೆ, ಏನೋ ಹೀರೋಗಿರೋ ಆಗೋ ಕನಸಿಲ್ವಾ, ಇನ್ನೂ ಇಂಥ ಹಿಂಗೆ ಸಣ್ಣ ಪುಟ್ಟ ರೋಲ್ಗಳು ಮಾಡ್ಕೊಂಡಿರ್ತೀಯ ಅಂತ. ಅಲ್ಲಿಂದ ಮತ್ತೆ ನಿಮಗೆ ಆ ಒಂದು ಐಡಿಯಾ ಒಳಿತಂತೆ. ಹೌದಾ, ರವಿ ಸರ್ ಅಂತ ಒಬ್ಬ ದೊಡ್ಡ ಟೆಕ್ನಿಷಿಯನ್ನು ನಿಮ್ಗೆ ಹೀರೋ ಆಗೋ ಕನಸಿಲ್ವಾ ಅಂತಾರೆ, ಅಂದರೆ ನನ್ನಲ್ಲಿ ಹೀರೋ ಆಗೋ ಗುಣ ಇದೆ ಅಂತ ನಿಮ್ಗೆ ಅವತ್ತು ಒಳಿತು ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತೀನಿ, ನಾನು ಆವಾಗಲೇ ಹೇಳಿದೆ ಇವನಿಗೆ ಅದಿದೆ ಅವನಿಗಿಲ್ಲ ಅಂದರೆ, ನಾನು ಹೇಳ್ತಾ ಇರೋದು ಆಗುವಂಥ ಲಕ್ಷಣಗಳಿದೆ, ಲಕ್ಷಣಗಳಿಲ್ಲ ಅಂತ ಅನ್ನೋದನ್ನು ನೇರವಾಗಿ ಮಾತಾಡುವಂಥ ಏಕೈಕ ಹೌದಾ. ಇದನ್ನು ಇಡೀ ಎಲ್ಲರೂ ಕೂಡ ಹಿಂಗೆ ನಿನಗಾಗಲ್ಲ ಇದು ಹೋಗಲ್ಲ. ಒಂದು ದಿವಸ ನೈಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ ಸರ್, ಹಠವಾದಿ ಅಂತ ಅನ್ನೋ ಸಿನಿಮಾ, ಒಂದು ಇಂಟೆನ್ಸ್ ಸೀನ್ ಅದು. ಅಲ್ಲಿ ಅಳಬೇಕು ನಾನು, ಇನ್ನೇನು ಮಾಡಬೇಕು. ಫಸ್ಟ್ ಟೈಮು ಅವರು ನಂದು ಎಮೋಷನ್ ಒಂದು ಕ್ಯಾಪ್ಚರ್ ಮಾಡಿದ್ರು ಸರ್ ಡೈರೆಕ್ಟರ್. ಅದಕ್ಕೆ ಅಳ್ತಾ ಕೈ ಮುಗಿಬೇಕು ಒಂದು ಶಾರ್ಟ್ ಅದು. ನನಗೆ ಸ್ವಲ್ಪ ಎಮೋಷನ್ ನನಗೆ ಇಷ್ಟ, ನನಗೆ ಹಂಗೆ ಅಳು ಬಂತು ಅವತ್ತು. ಫೀಲ್ ಮಾಡ್ತಾ ನನಗೆ ಗೊತ್ತಿಲ್ಲದೆ ಹಂಗೆ ಟಕ್ ಅಂತ ಕಣ್ಣಲ್ಲಿ ನೀರು ನಡೆಸ್ತು, ಶಾರ್ಟ್ ಮುಗೀತು. ಮುಗಿದ ತಕ್ಷಣ ಸೈಡ್ ಬಂದುಬಿಟ್ಟು ಚೆನ್ನಾಗಿ ಮಾಡ್ತಾ ಕಣೋ ಅಂತ ಹಿಂಗಂದರು. ನನಗೆ ಚೆನ್ನಾಗಿ ಮಾಡಿದೆ. ಮತ್ತು ಗ್ಯಾಪು, ಒಂದು ಲೈಟಿಂಗ್ ಗೀಟಿಂಗ್ ಆಗ್ತಾಯಿತ್ತು. ಒಂದು ರಾತ್ರಿ 11 ಏನೇನೋ ಇರ್ಬೋದು ಸರ್ ಆಮೇಲೆ ಅಂದರು. ಟೀ ಕುಡಿದೆ, ಟೀ ಕುಡಿಸ್ತಾರೆ. ಏನು ಹೀರೋಗಿರೋ ಏನು ಆ ಥರದ್ದು ಏನೋ ಐಡಿಯಾ ಇಲ್ವಾ, ಯಾಕೆ ಯಾವುದು ಬಂದಿಲ್ವಾ ಅಂತಂದರು. ಇಲ್ಲ ಸರ್ ಅಂತಂದು. ಯಾವುದಾದ್ರು ಒಂದು ಚೆನ್ನಾಗಿರೋದು ನಿನ್ನ ಸ್ಟೈಲ್ಗೆ ನಿನ್ನ ಇದಕ್ಕೆ ಮಾಡ್ಬೋದೇನೋ ಕಣೋ ಅಂತಂದರು. ಸರ್ ನನಗೆ ಅದು ಎಷ್ಟು ದಿವಸ ಹಾಂಟ್ ಮಾಡಿದೆಯೋ ಗೊತ್ತಿಲ್ಲ, ನನ್ನ ತಲೆಯಲ್ಲೇ ಇಲ್ಲ ಅದು ಎಷ್ಟು ದಿವಸ ಹಾಂಟ್ ಮಾಡಿದೆಯೋ ಗೊತ್ತಿಲ್ಲ. ನನಗೆ ನೇರವಾಗಿ ಮಾತಾಡೋ ಅಂಥ ಒಬ್ಬ ಪ್ರಬುದ್ಧ ಕಲಾವಿದರು, ಪ್ರಬುದ್ಧ ತಂತ್ರಜ್ಞರು, ಇಂಥವ್ರ ಬಾಯಿಂದ ಇದು ಬಂತಾ ಅಂತ ಅನ್ನೋದಿದೆ ಗೊತ್ತಾ. ಅಲ್ಲಿಂದ ಎಸ್ ಅಂತ ಅನ್ನೋದೊಂದು. ಅದಾದ 1-2 ನನ್ನ ರ್ಯಾಂಬೋ ಶುರು ಆಯಿತು. ನನ್ನ ಶುರು ಆದ ತಕ್ಷಣ ಫಸ್ಟ್ ಅವ್ರಿಗೆ ಹೋಗಿ ಹಿಂಗೆ ಹೇಳಿದೆ,
ಹಿಂಗೊಂದು ಸಿನಿಮಾ ಒಪ್ಕೊಂಡಿದ್ದೀನಿ ಅಂತಂದು ಭಾಳ ಒಳ್ಳೆ ಕೆಲಸ ಮಾಡಿದೆ ಅಂತಂದರು. ಏನು ಕತೆ ಅಂತಂದರು, ಸುಮ್ಮನೆ ಒಂದು ಹಿಂಗೆ ಹೇಳಿದೆ, ಮೋಸ್ತಾಗಿದೆ ಕಣೋ ಇದು, ಚೆನ್ನಾಗಾಗ್ಬೋದು ಅಂತ ಅಂದಿದ್ದರು. ಅದಾದ ನಂತರ ನಾನು ಆಡಿಯೋ ರಿಲೀಸಿಗೆ ಕರೆಸಿದೆ. ಆವಾಗಲೂ ಕೂಡ ಇವತ್ತೇನು ಮಾತಾಡಿದ್ರಲ್ಲ, ಇಷ್ಟೇ ಪ್ರೀತಿಯಿಂದ ಮಾತಾಡಿದಂಥವ್ರು ಅವರು, ನಮಗೆ ಒಂದು ಓಂಕಾರ ಹಾಕಿದಂಥವ್ರು.